ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪೈನಾಪಲ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಗಾಳಿಸಿಟ್ಟಂತಹ ಮೈದಾ ಹುಳಿ 2 ಕಪ್ಪು, ಸಕ್ಕರೆ ಹುಳಿ 1 ಕಪ್, ಬೇಕಿಂಗ್ ಪೌಡರ್ 1 ಟೀಸ್ಪೂನ್, ಬೇಕಿಂಗ್ ಸೋಡಾ 1/2 ಟೀಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೈನಾಪಲನ್ನು ಗ್ರೈಂಡ್ ಮಾಡಿದಂತಹ ಪೈನಾಪಲ್ ಜ್ಯೂಸ್ 1/2 ಕಪ್ಪು, ಮೊಸರು 1 ಕಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ 1/2 ಕಪ್ಪು, ಚೆನ್ನಾಗಿ ಬೀಟ್ ಮಾಡಬೇಕೀಗ. ನೋಡಿ, ಈ ಹದಕ್ಕೆ ಬರಬೇಕು. ಇದು 1 ಟೀಸ್ಪೂನ್ ತುಪ್ಪವನ್ನು ಹಚ್ಚಿಟ್ಟಿರುವಂತಹ ಪಾತ್ರೆ. ಹಿಟ್ಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಪ್ರೀ ಹೀಟ್ ಆದಂತಹ ಕುಕ್ಕರಿನಲ್ಲಿ ವಿಸಿಲ್ ಹಾಕದೆ ಸುಮಾರು 40 ನಿಮಿಷದಷ್ಟು ಬೇಯಿಸ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ. ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಆರಲ್ಲಿ ಬಿಡಬೇಕು. ಇದನ್ನು ರಿಮೂವ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಪೈನಾಪಲ್ನ ಹೆಸರಿನಿಂದ ಅಂದರೆ ಅದರ ಜ್ಯೂಸ್ನಿಂದ ಗಾರ್ನಿಶ್ ಮಾಡಿ. We are poor in a grand garden.